1962ರಲ್ಲಿ ಚೀನಾ ನಮ್ಮ ಮೇಲೆ ದಾಳಿ ಮಾಡಿತು ಚೀನಾದ ದಾಳಿ ಆಗುವಂತ ಸಂದರ್ಭದಲ್ಲಿ ನಮ್ಮ ದೇಶದ ಒಳಗಡೆ ಇರುವಂತ ರಾಜಕೀಯ ವ್ಯವಸ್ಥೆಗಳು ಸರಿ ಇರಲಿಲ್ಲ ಒಬ್ಬ ಕೃಷ್ಣ ಮೆನನ್ ಅಂತ ಒಬ್ಬ ವಿದೇಶಾಂಗ ಸಚಿವ ಇದ್ದ ಪ್ರಾಣನಾಥ ತಾಪರ್ ಅಂತ ಇನ್ನೊಬ್ಬ ಅವರು ಸೇನಾಧಿಕಾರಿ ಇದ್ದರು ಏನು ಮಾಡಲಿಲ್ಲ ಸೈನಿಕರಿಗೆ ಏನು ಕೊಡಲಿಲ್ಲ ಅದರ ಪರಿಣಾಮವಾಗಿ ಸೇನೆ ಅಲ್ಲಿ ಅನಾಥವಾಗಿ ಬಿದ್ದಿತ್ತು ಗಡಿಯಲ್ಲಿ ಹಾಕೋದಕ್ಕೆ ಸರಿಯಾದ ಬೂಟ್ ಇಲ್ಲ ಹೊಟ್ಟೆಗೆ ಸರಿಯಾಗಿ ಉಣ್ಣೋದಕ್ಕೆ ಅನ್ನ ಇಲ್ಲ ಬಂದೂಕಿಗೆ ಮದ್ದುಗುಂಡುಗಳಿಲ್ಲ ಮುಂದಕ್ಕೆ ಹೋಗಬೇಕೋ ಹಿಂದಕ್ಕೆ ಬರಬೇಕೋ ಆದೇಶಗಳು ಸರಿಯಾಗಿ ಬರ್ತಾ ಇಲ್ಲ ಈ ಕಾಲದಲ್ಲಿ ಅಲ್ಲಿರುವಂತ ಒಂದು ನೂರಾನಾಂಗ್ ಅನ್ನುವಂಥ ಒಂದು ಚೆಕ್ ಪೋಸ್ಟ್ನಲ್ಲಿ ಜಸ್ವಂತ್ ಸಿಂಗ್ ರಾಥೋಡ್ ಅನ್ನುವಂಥ ಒಬ್ಬ ಸೈನಿಕ ಕಾವಲು ನಿಂತಿದ್ದ ಒಬ್ಬ ಸೈನಿಕ ಅವನಿಗೆ ಹೇಳ್ತಾರೆ ಎದುರುಗಡೆಯಿಂದ 300-400 ಚೀನಿಯರು ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ನೂರಾನಾಂಗ್ ಚೆಕ್ ಪೋಸ್ಟ್ನಲ್ಲಿದ್ದಂಥ ಜಸ್ವಂತ್ ಸಿಂಗ್ ರಾವತ್ ಅನ್ನ ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತಾನೆ ಸಾಬ್ ಇಲ್ಲಿಂದ ಎಲ್ಲರೂ ಕೂಡ ನುಗ್ಗಿ ಬರ್ತಾ ಇದ್ದಾರೆ ಮತ್ತೊಂದು ಫ್ರಂಟ್ ಓಪನ್ ಆಗ್ತಾ ಇದೆ ಇಲ್ಲಿಂದ ಯುದ್ಧ ಆರಂಭ ಆಗತ್ತೆ ಜನರನ್ನು ಕಳಿಸಿ ಹಿರಿಯ ಅಧಿಕಾರಿಗಳು ಹೇಳ್ತಾರೆ ಅಪ್ಪ ನಮ್ಮ ಹತ್ರ ಕಳಿಸೋದಕ್ಕೆ ಜನರು ಇಲ್ಲ ಮದ್ದುಗುಂಡು ಇಲ್ಲ ಒಂದು ಕೆಲಸ ಮಾಡು ಆ ಪೋಸ್ಟನ್ನು ಬಿಟ್ಟು ಹಿಂದಕ್ಕೆ ಬಂದು ಬಿಡು ನೀನು ಅಂತ ಪೋಸ್ಟನ್ನು ಬಿಟ್ಟು ಹಿಂದಕ್ಕೆ ಬಂದು ಬಿಡು ಅಂತ ಹಿರಿಯ ಅಧಿಕಾರಿಗಳು ಹೇಳಿದಾಗ ಇವನಿಗೆ ಸಿಟ್ಟು ಬಂತವನು ಹೇಳ್ತಾನೆ ಮೈ ನಮಕ್ಕಿ ಕಸಂ ಕಾಯಾವು ನಾನು ನೆಲ ಮುಟ್ಟಿ ಉಪ್ಪು ಹಿಡಿದು ಪ್ರತಿಜ್ಞೆ ಮಾಡಿದ್ದೀನಿ ನಾನು ನನ್ನ ದೇಶದ 1 ಇಂಚು ಭೂಮಿಯನ್ನು ಕೂಡ ಶತ್ರುಗಳಿಗೆ ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದೀನಿ ಜೀವ ಹೋದರೂ ಪರವಾಗಿಲ್ಲ ನಾನು ಒಬ್ಬನೇ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾನೆ ಆ ಜಸ್ವಂತ್ ಸಿಂಗ್ ರಾವತ್ ಏನು ಮಾಡ್ತಾನೆ ಅಲ್ಲಿರುವಂಥ ಎಲ್ಲ ಸತ್ತು ಬಿದ್ದಂಥ ಸೈನಿಕರ ಕೈಯಲ್ಲಿದ್ದಂಥ ಬಂದೂಕುಗಳನ್ನು ಒಟ್ಟು ಮಾಡಿದ ಮದ್ದುಗುಂಡು ಎಷ್ಟಿದೆ ಅಷ್ಟು ಒಟ್ಟು ಮಾಡಿಕೊಂಡ ಆ 400ರಷ್ಟು ದೊಡ್ಡ ಪಡೆಯ ಮೇಲೆ ಒಮ್ಮೆ ಆ ಗುಡ್ಡದ ಮೇಲಿಂದ ಹೋಗಿ ಫೈರ್ ಮಾಡೋದು ಒಮ್ಮೆ ಈ ಗುಡ್ಡದ ಮೇಲಿಂದ ಹೋಗಿ ಒಮ್ಮೆ ಫೈರ್ ಮಾಡೋದು ಮತ್ತೊಂದು ಗುಡ್ಡದ ಮೇಲಿಂದ ಹೋಗಿ ಒಮ್ಮೆ ಫೈರ್ ಮಾಡೋದು ಅಲ್ಲಿವರೆಗೆ ನಿಶ್ಚಿಂತವಾಗಿ ಮುಂದುವರೆದುಕೊಂಡು ಬಂದಂಥ ಚೀನಾದ ಸೇನೆ ಅಲ್ಲಿ ನಿಂತು ಬಿಡ್ತು ಅಂದರೆ ಭಾರತೀಯರು ಅಲ್ಲೆಲ್ಲ ಗುಡ್ಡಗಳ ಸುತ್ತ ನಿಂತಿದ್ದಾರೆ ಎಲ್ಲ ಗುಡ್ಡಗಳ ಹಿಂಬದಿಯಲ್ಲಿ ಭಾರತೀಯರ ಸೇನೆ ಸರ್ವಸನ್ನದ್ಧವಾಗಿ ನಿಂತಿದೆ ನಾವು ಮುಂದುವರಿಯೋದು ಬೇಡ ಅಂತ ಅವರು ಅಲ್ಲೇ ನಿಂತರು ಬೇರೆ ಬೇರೆ ಕಡೆಗಳಿಂದ ಗುಂಡು ಹಾರ್ತಾ ಇದೆ ಅವ್ರಿಗೆ ಗೊತ್ತಿಲ್ಲ ಒಬ್ಬನೇ ಹಾರಿಸ್ತಾ ಇದ್ದಾನೆ ಅಂತ ಹೇಳಿ ಅಷ್ಟೊತ್ತಿಗೆ ಅಲ್ಲಿ ಕುರಿ ಮೇಯಿಸುವಂಥ 2 ಹುಡುಗಿಯರು ಬರ್ತಾರೆ ಒಬ್ಬಳ ಹೆಸರು ಶೈಲಾ ಮತ್ತೊಬ್ಬಳ ಹೆಸರು ನೂರಾ ಅಂತ ಹೇಳಿ ಆ ಶೈಲಾ ಮತ್ತು ನೂರಾ ಹೇಳ್ತಾರೆ ಆ ಕುರಿ ಮೇಯಿಸುವಂಥ ಮಕ್ಕಳು ಬಂದು ಹೇಳ್ತಾರೆ ಜಸ್ವಂತ್ ದೇಶಕ್ಕೆ ಬೇಕಾಗಿ ನೀನು ಒಬ್ಬನೇ ಹೋರಾಟ ಮಾಡ್ತಾ ಇದೀಯಾ ನಾವು ಈ ದೇಶದ ಪ್ರಜೆಗಳಿದ್ದೀವಿ ನೀನೇನು ಚಿಂತೆ ಮಾಡಬೇಡ ನಿನ್ನ ಜೊತೆ ನಾವು ಇದ್ದೀವಿ ಅಂತ ಹೇಳಿದರು ಆ ಹೆಣ್ಣು ಮಕ್ಕಳು ಎಲ್ಲೆಲ್ಲೋ ದೂರದಲ್ಲಿ ಬಿದ್ದಂಥ ಸತ್ತು ಬಿದ್ದಂಥ ಸೈನಿಕರು ಎಲ್ಲೋ ಶಿಬಿರದಲ್ಲಿದ್ದಂಥ ಆ ಮದ್ದುಗುಂಡಿನ ಪೆಟ್ಟಿಗೆಗಳಿಂದ ಏನೋ ಸಿಕ್ಕಿತು ಅದನ್ನೆಲ್ಲ ತಗೊಂಡು ಬಂದು ಇವನಿಗೆ ಕೊಡೋದು ಇವರು ಮದ್ದುಗುಂಡನ್ನು ತುಂಬಿಸ್ಕೊಡೋದು ಅವನು ಶೂಟ್ ಮಾಡೋದು ಈ ಥರ ಒಬ್ಬನೇ ಯೋಧ 2 ಪುಟ್ಟ ಪುಟ್ಟ ಲಂಗ ತೊಟ್ಟುಕೊಂಡ ಲಂಗ ದಾವಣಿ ತೊಟ್ಟುಕೊಂಡಂಥ ಇಬ್ಬರು ಪುಟ್ಟ ಮಕ್ಕಳ ನೆರವಿನಿಂದ 72 ಗಂಟೆಗಳ ಕಾಲ ಚೀನಾದ ಸೇನೆಯನ್ನು ತಡೆದು ನಿಲ್ಲಿಸ್ತಾನೆ ಈ ಸುದ್ದಿ ಜಸ್ವಂತ್ ಸಿಂಗ್ ರಾವತ್ ಕತೆ ಇನ್ನಿರೋದು ಈ ಸುದ್ದಿ ಚೀನಿಯರ ಹೆಡ್ ಕ್ವಾರ್ಟರ್ ಅಲ್ಲಿ ಸೇನಾ ಮುಖ್ಯಸ್ಥರಿಗೆ ಗೊತ್ತಾದ ತಕ್ಷಣ ಅವರು ಹೇಳ್ತಾರೆ ಎಲ್ಲ ಕಡೆಗಳಲ್ಲಿ ಕೂಡ ಭಾರತೀಯರು ಗಡಿ ಬಿಟ್ಟು ಓಡ್ತಾ ಇದ್ದಾರೆ ಇಲ್ಲೊಂದು ಕಡೆಯಲ್ಲಿ ಯಾಕೆ ಏನು ಸಾಧ್ಯ ಆಗ್ತಾ ಇಲ್ಲ ಯಾರಾದರೂ ಒಂದು ಹೆಲಿಕಾಪ್ಟರ್ ತಗೊಂಡೋಗಿ ನೋಡಿ ಬನ್ನಿ ಅಂತ ಹೇಳಿದಾಗ ಹೆಲಿಕಾಪ್ಟರ್ನಲ್ಲಿ ಬಂದು ನೋಡುವಾಗ ಒಬ್ಬ ಸೈನಿಕ ಆ ಗುಡ್ಡದಿಂದ ಈ ಗುಡ್ಡಕ್ಕೆ ಈ ಗುಡ್ಡದಿಂದ ಆ ಗುಡ್ಡಕ್ಕೆ ಒಬ್ಬ ಸೈನಿಕ ಓಡಾಡ್ತಾ ಇದ್ದಾನೆ 2-3 ದಿನದಿಂದ ಹೊಟ್ಟೆಗೆ ನೀರು ಕುಡಿಯದೆ ಅನ್ನ ತಿನ್ನದೆ ಒಬ್ಬನೇ ಹೋರಾಟ ಮಾಡ್ತಾ ಇದ್ದಾನೆ ಅವನ ದೇಶಭಕ್ತಿಯನ್ನು ನೋಡಿ ಚೀನಿಯರಿಗೂ ಕೂಡ ಆಶ್ಚರ್ಯ ಆಯಿತು ಆದರೆ ಏನು ಮಾಡೋಣ ಅವರ ಕೈಯಲ್ಲಿ ಆಪ್ಷನ್ ಇರಲಿಲ್ಲ ಅವನನ್ನು ಗುಂಡಿಟ್ಟು ಕೊಂದರು ಹಿರಿಯ ಅಧಿಕಾರಿಗಳು ಹೇಳಿದರು ಸರ್ 72 ಗಂಟೆಯಿಂದ ನಮ್ಮನ್ನು ಆಟ ಆಡಿಸ್ತಾ ಇದ್ದವನು ಒಬ್ಬನೇ ಸರ್ ಅಂತ ಹೇಳಿದಾಗ ಆ ಹಿರಿಯ ಅಧಿಕಾರಿಗಳು ಹೇಳಿದ್ರಂತೆ ಅವನ ತಲೆ ಕತ್ತರಿಸ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ ಆ ತಲೆಯನ್ನು ಕತ್ತರಿಸ್ಕೊಂಡು ಚೀನಾಗೆ ತಗೊಂಡು ಹೋಗ್ತಾರೆ ಆ ತಲೆಯನ್ನು ಕತ್ತರಿಸ್ಕೊಂಡು ಚೀನಾಗೆ ತಗೊಂಡು ಹೋದಾಗ ಚೀನಿಯರು ಅವನ ತಲೆಯ ಅಚ್ಚನ್ನು ತೆಗೆದು ಅದೇ ರೀತಿ ಒಂದು ಕಂಚಿನ ಪ್ರತಿಮೆಯನ್ನು ಮಾಡಿ ಭಾರತದ ಸೇನೆಗೆ ಉಡುಗೊರೆಯಾಗಿ ಕೊಡ್ತಾರೆ ಹೇಳ್ತಾರೆ ಈ ರೀತಿಯ 100 ಸೈನಿಕರು ಸಿಕ್ಕಿದ್ರೆ ನಾವು ಇಡೀ ಜಗತ್ತನ್ನು ಗೆಲ್ತೀವಿ ಇಂಥ ಸೈನಿಕನನ್ನು ಹೆಡದಂತ ನಿಮ್ಮ ಭಾರತ ಮಾತೆ ಧನ್ಯಳು ಅನ್ನೋ ಮಾತನ್ನು ಚೀನಾದ ಅಧಿಕಾರಿಗಳು ಹೇಳಿದರು ಇವತ್ತಿಗೂ ಜಸ್ವಂತ್ ಸಿಂಗ್ ಬಲಿದಾನ ಮಾಡಿದಂಥ ಜಾಗವನ್ನು ಜಸ್ವಂತ ಗಡ ಅಂತ ಹೇಳ್ತಾರೆ ಆ ಜಸ್ವಂತ ಗಡದಲ್ಲಿ ಜಸ್ವಂತ್ ಸಿಂಗ್ ರಾಥೋಡ್ನ ಒಂದು ಮಂದಿರ ಇದೆ ಸಣ್ಣದಾದ ಅದರ ಮಧ್ಯದಲ್ಲಿ ಆ ಚೀನಿಯರು ಕೊಟ್ಟದ್ದು ಅಂತ ಹೇಳಲಾಗುವಂಥ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ ಅಲ್ಲಿ ಮೂರ್ತಿಯನ್ನು ಇಟ್ಟಿದ್ದು ಮಾತ್ರ ಅಲ್ಲ ಪ್ರತಿದಿನ ಅವನ ಯೂನಿಫಾರ್ಮನ್ನು ಇಸ್ತ್ರಿ ಮಾಡಿ ಅವನ ಬೂಟ್ಗಳನ್ನು ಪಾಲಿಷ್ ಮಾಡಿ ಅಲ್ಲಿ ಇಡ್ತಾರೆ
ಆದರೆ ಮರುದಿನ ಬಂದು ನೋಡಬೇಕಿದ್ರೆ ಅದೆಲ್ಲ ವಾಸ್ತವ್ಯಸ್ತವಾಗಿರುತ್ತೆ, ಚೆಲ್ಲಾಪಿಲ್ಲಿ ಆಗಿರುತ್ತೆ. ಕಾರಣ ಏನು ಕೇಳಿದ್ರೆ, ಅವನು ಇವತ್ತಿಗೂ ಗಡಿ ಕಾಯ್ತಾ ಇದ್ದಾನೆ ಅನ್ನುವಂಥ ನಂಬಿಕೆ ಇದೆ. ಯಾರಾದರೂ ಸೈನಿಕರು ಅಲ್ಲಿ ಗಡಿಯಲ್ಲಿ ಬೇಜವಾಬ್ದಾರಿತನದಿಂದ ತಲೆ ತೂಗಾಡಿಸ್ತಾ ಇದ್ರೆ ಹಿಂದ್ಗಡೆಯಿಂದ ಯಾರೋ ಹೊಡೆದ ಅನುಭವ ಆಗತ್ತಂತೆ. ಅದು ಜಸ್ವಂತ್ ಸಿಂಗ್ ರಾಥೋಡ್ ಇವತ್ತಿಗೂ ಕೂಡ ಆ ಸೈನಿಕರನ್ನ ಎಚ್ಚರಿಸುವ ಮೂಲಕ ಭಾರತದ ಗಡಿಭಾಗವನ್ನು ಕಾಯ್ತಾ ಇದ್ದಾನೆ ಅನ್ನುವಂಥ ನಂಬಿಕೆ ಇದೆ. ಅವನಿಗೆ ಪ್ರತಿ ವರ್ಷ ಒಂದು ಟಿಕೆಟ್ ಮಾಡಿ ಅವನ ಬ್ಯಾಗನ್ನು ಅವನ ಪೆಟ್ಟಿಗೆಯನ್ನು ರೈಲಿನಲ್ಲಿಟ್ಟು ಊರಿಗೆ ಕಳಿಸ್ತಾ ಇದ್ರು. ಅವನು ಊರಿಗೆ ಹೋಗಿ ಬರ್ತಾ ಇದ್ದ ಅಂತ ನಂಬ್ತಾ ಇದ್ರು. ಅವನು ಸೇನೆಯಲ್ಲಿ ಅವನು ತೀರಿಕೊಂಡ ನಂತರ ಕೂಡ ಅವನಿಗೆ ಪ್ರಮೋಷನ್ಸ್ಗಳಾಗ್ತಾ ಇತ್ತು. ಅವನಿಗೆ ಆ ನಂತರ ಒಂದಿನ ರಿಟೈರ್ಮೆಂಟ್ ಆದಾಗ ಅವನ ಎಷ್ಟು ಬಾಕಿ ಇದೆ ಎಲ್ಲವನ್ನ ಕೂಡ ಮನೆಯವರಿಗೆ ಭಾರತದ ಸೇನೆ ಕೊಟ್ಟಿತು. ಈ ರೀತಿ ಸತ್ತ ನಂತರ ಕೂಡ ದೇಶದ ಸೇವೆ ಮಾಡಿದ ಸೈನಿಕನ ಉದಾಹರಣೆ ಇದ್ರೆ ಅದು ಭಾರತದಲ್ಲಿ ಮಾತ್ರ. ಈ ರೀತಿಯ ಭಾರತದಲ್ಲಿ ಹುಟ್ಟಿದ್ದು ನಾವೆಲ್ಲ ಧನ್ಯರು.